ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇವತ್ತು ನಾವು ಡಿಫ್ರೆಂಟ್ ಸ್ಪೆಷಲ್ ಸ್ಟೈಲಲ್ಲಿ ಚಿಕನನ್ನು ಮಾಡೋಣ. ನೋಡ್ತಾ ಇದ್ರಲ್ಲ, ನೋಡುವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟಲ್ವಾ? ಖಂಡಿತವಾಗ್ಲೂ ನಾಳೆ ಹೇಗೂ ಸಂಡೇ, ಇದನ್ನು ಟ್ರೈ ಮಾಡಿ ಆಮೇಲೆ ನನಗೆ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ತುಂಬಾ ತುಂಬ ಡಿಫ್ರೆಂಟ್ ಸ್ಟೈಲಲ್ಲಿ ಸ್ಪೈಸಿಯಾಗಿ ಖಾರವಾಗಿ ಈ ಚಿಕನನ್ನು ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಿದು. ಓಕೆ, ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನು ಮಾಡೋದಂತ ಹೇಳಿ. ಫಸ್ಟ್ ಇದಕ್ಕೆ ಮಸಾಲೆ ತಗೊಳ್ಳೋಣ. ಇಲ್ಲಿ ನಾನು 1 ಕಪ್ಪಷ್ಟು ಪುದೀನ ತಗೊಂಡಿದ್ದೀನಿ. ಎಷ್ಟು ಪುದೀನ ತಗೊಂಡಿದ್ದೀನಿ ನೋಡಿ, ಅಷ್ಟೇ ನಾನಿಲ್ಲಿ ಕೊತ್ತಂಬರಿ ಕೂಡ ತಗೊಂಡಿದ್ದೀನಿ ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಹಸಿಮೆಣಸು ತಗೊಂಡಿದ್ದೀನಿ. ಖಾರ ಇದೆ ಆದರೆ ಸ್ವಲ್ಪ ಕಮ್ಮಿ ತಗೊಳ್ಳಿ, ಇದು ಖಾರ ಇಲ್ಲ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ. 2 ದೊಡ್ಡ ಬೆಳ್ಳುಳ್ಳಿ, ದೊಡ್ಡ ತುಂಡು ಶುಂಠಿ ಹಾಗೂ ಸ್ವಲ್ಪ ಗರಂ ಮಸಾಲೆ, ಜಾವಿತ್ರಿ ಹೂವು, ಚಕ್ಕೆ ಹಾಗೂ ಲವಂಗ, ಏಲಕ್ಕಿ ನಾನಿಲ್ಲಿ ತಗೊಳ್ಳಿಲ್ಲ. ನೆಕ್ಸ್ಟ್ ನಾನಿಲ್ಲಿ ಸ್ವಲ್ಪ ಮೆಂತ್ಯ ತಗೊಂಡಿದ್ದೀನಿ, 1/2 ಟೇಬಲ್ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ, ಆಮೇಲೆ 1/4 ಕಪ್ಪಷ್ಟು ನಾನಿಲ್ಲಿ ಕಾಳುಮೆಣಸನ್ನು ತಗೊಂಡಿದ್ದೀನಿ. ಕಾಳುಮೆಣಸು ಒಮ್ಮೆಲೆ ಖಾರ ಇಲ್ಲದಿದ್ದರೆ ನೀವು ಜಾಸ್ತಿ ಕೂಡ ಸೇರಿಸ್ಬೋದು. ಓಕೆ, ಎಲ್ಲವನ್ನು ನಾವಿವಾಗ ಒಟ್ಟಿಗೆ ಮಿಕ್ಸಿಯಲ್ಲಿ ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಜಾಸ್ತಿ ನೀರು ಹಾಕಬೇಡಿ, ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ತಿಕ್ಕೆ ನೀವು ಇಲ್ಲಿ ಗ್ರೈಂಡ್ ಮಾಡಬೇಕಾಗುತ್ತೆ. ಓಕೆ ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ಇರಲಿದು. ಓಕೆ, ಇವಾಗ ಒಂದು ಬಾಣಲೆ ತಗೊಳ್ಳಿ, ಅದರಲ್ಲಿ ನಾನಿಲ್ಲಿ ತುಪ್ಪವನ್ನು ಹಾಕ್ತಾ ಇದ್ದೀನಿ, 2-3 ಟೇಬಲ್ಸ್ಪೂನಷ್ಟು. ಒಮ್ಮೆಲೆ ನೀವು ತುಪ್ಪ ಇಲ್ಲದರೆ ಆಯಿಲ್ ಕೂಡ ಇದಕ್ಕೆ ಯೂಸ್ ಮಾಡ್ಬೋದು. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ 1 ನೀರುಳ್ಳಿಯನ್ನು ನಾನು ಇದಕ್ಕೆ ಹಾಕಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಒಳ್ಳೆ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡೋಣ. ತುಂಬ ಚೆನ್ನಾಗಾಗುತ್ತೆ ತುಪ್ಪದಲ್ಲಿ ನಾವು ಮಾಡಿದರೆ. ಇಲ್ಲದಿದ್ದರೆ ಕೊಕೊನೆಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು, ಅಥವಾ ನಾರ್ಮಲ್ ನೀವು ಯಾವ ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ತೀರಿ ನೋಡಿ, ಅದರಲ್ಲಿ ಕೂಡ ಮಾಡ್ಬೋದು. ಓಕೆ, ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವಿಲ್ಲಿ ಇದನ್ನು ಫ್ರೈ ಮಾಡೋಣ. ಇವಾಗ ಕಲರ್ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಅರಶಿನ ಪೌಡರ್ ಹಾಗೂ ಸ್ವಲ್ಪ ಇಲ್ಲಿ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ, ಚಿಲ್ಲಿ ಪೌಡರ್ ಇದಕ್ಕೆ ಎಣ್ಣೆಗೆ ಹಾಕಿದರೆ ಕಲರ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸ್ವಲ್ಪ ಹಾಕಿದರೆ ಸಾಕು. ನೀವು ಆಲ್ರೆಡಿ ನಾವು ಕಾಳುಮೆಣಸು ಹಾಗೂ ಹಸಿಮೆಣಸು ಎಲ್ಲವನ್ನು ಹಾಕಿ ಆಗಿದೆ, ಹಾಗಾಗಿ ಖಾರ ತುಂಬ ಜಾಸ್ತಿ ಆಗ್ಬೋದು. ನಾನಿಲ್ಲಿ 1.5 ಕೆಜಿಯಷ್ಟು ಚಿಕನನ್ನು ತೊಗೊಂಡಿದ್ದೀನಿ. ಅಷ್ಟಕ್ಕೆ ಆಗುವಷ್ಟು ನಾನಿಲ್ಲಿ ಮಸಾಲವನ್ನು ಹೇಳ್ತಾ ಇದ್ದೀನಿ ನಿಮಗೆ. ಓಕೆ, ಚಿಕನನ್ನು ಆಯಿಲಿಗೆ ಹಾಕಿ ಅಂದರೆ ತುಪ್ಪಕ್ಕೆ ಹಾಕಿ ಸ್ವಲ್ಪ ಹೊತ್ತು ತುಪ್ಪದಲ್ಲೇ ಚಿಕನ್ ಈ ರೀತಿ ಫ್ರೈ ಆಗಲಿ. ಸ್ವಲ್ಪ ಹೊತ್ತು ಮಾಡಿದರೆ ಸಾಕು, ಚೆನ್ನಾಗಿ ಮೆಳಕೆಳಗೆ ಮಾಡ್ತಾ ಇರಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಓಕೆ, ಮಿಕ್ಸ್ ಮಾಡಿ. ಇವಾಗ ನೋಡಿ, ತುಪ್ಪದಲ್ಲಿ ಚಿಕನ್ ಇವಾಗ ಸ್ವಲ್ಪ ಹೊತ್ತು ಫ್ರೈ ಆಗಿದೆ. ಒಂದು 1 ನಿಮಿಷ ನೀವು ಫ್ರೈ ಮಾಡಿದರೆ ಸಾಕು ಅಷ್ಟೇ, ಜಾಸ್ತಿ ಮಾಡಬೇಕಂತ ಏನಿಲ್ಲ. ಓಕೆ, ಇವಾಗ ಚಿಕನ್ ನೋಡಿ ಫ್ರೈ ಆಗಿದೆ. ಇವಾಗ ಗ್ರೈಂಡ್ ಮಾಡಿದ ಮಸಾಲೆ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕೋಣ. ಇಲ್ಲಿ ನಾವು ಯಾವುದೇ ನೀರು ಯೂಸ್ ಮಾಡಲಿಕ್ಕಿಲ್ಲ, ಹಾಗಾಗಿ ಎಷ್ಟನ್ನು ಹಾಕಿ ಇದು ಮಸಾಲೆ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಲಿಕ್ಕುಂಟು. ಗ್ಯಾಸನ್ನು ಫಾಸ್ಟಲ್ಲಿ ಇಡಿ ಹಾಗೂ ಮುಚ್ಚಿ ಇಡಲಿಕ್ಕೆಲ್ಲ ಹೋಗಬೇಡಿ. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಚೆನ್ನಾಗಿ ಮಸಾಲೆ ಎಲ್ಲ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಬೇಕು, ಅದರೊಂದಿಗೆ ಚಿಕನ್ ಕೂಡ ಬೇಯಬೇಕು. ಹಾಗಾಗಿ ಗ್ಯಾಸನ್ನು ಸ್ಲೋ ಮಾಡಲಿಕ್ಕೆ ಹೋಗಬೇಡಿ. ಫಾಸ್ಟಲ್ಲೇ ಇಟ್ಟು ಮೇಲೆ ಕೆಳಗೆ ಮಾಡ್ತಾ ಚಿಕನನ್ನು ನೋಡಿ ಈ ರೀತಿ ಫ್ರೈ ಮಾಡಿ ನೋಡ್ಬೋದು. ನೀವು ಇವಾಗ ಮೇಲುಗಡೆ ಎಲ್ಲ ಎಣ್ಣೆ ಸೈಡಿಂದೆಲ್ಲ ಬರ್ತಾ ಉಂಟು ನೋಡಿ. ಇವಾಗ ಇದು ಮಸಾಲ ಕರೆಕ್ಟಾಗಿ ಫ್ರೈ ಆಗಿದೆ ಅಂತ ಹೇಳಿ ಅರ್ಥ. ಇದಕ್ಕೆ ನಾನು ಇವಾಗ ಸ್ವಲ್ಪ ಕಸೂರಿ ಮೇಥಿಯನ್ನು ಸೇರಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಇದರ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಪರಿಮಳನೂ ಚೆನ್ನಾಗಿರುತ್ತೆ. ಇದೇ ಆದರೆ ಸೇರಿಸಿ, ಇಲ್ಲದಿದ್ದರೆ ಪರವಾಗಿಲ್ಲ. ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟಲ್ವಾ? ಇನ್ನು ಕೂಡ ಇದು ಚೆನ್ನಾಗಿ ಚಿಕನ್ ಇದರಲ್ಲಿ ಬೇಯಲಿಕ್ಕುಂಟು. ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು ಮುಚ್ಚಿಡ್ತೀನಿ ಹಾಗೂ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡ್ತೀನಿ ಇವಾಗ. ಓಕೆ, ಸ್ವಲ್ಪ ಹೊತ್ತು ಆಗಿದೆ ನೋಡಿ. ಇವಾಗ ನೋಡಿ ಕಲರ್ ಯಾವ ರೀತಿ ಬಂದಿದೆ, ಇದರದ್ದು ತುಪ್ಪ ಹಾಕಿದ್ದು ನೋಡಿ ಹೇಗೆ ಮೇಲೆ ಬಂದಿದೆ ಎಲ್ಲ. ಇವಾಗ ಎಲ್ಲ ಕರೆಕ್ಟಾಗಿದೆ, ಚಿಕನ್ ಕೂಡ ಬೆಂದಿದೆ. ಇದಕ್ಕೆ ನಾನು ಇವಾಗ ಲಿಂಬೆಹಣ್ಣನ್ನು ಎಣ್ತಾ ಇದ್ದೀನಿ. ಲಿಂಬೆಹಣ್ಣು ಇಲ್ಲದಿದ್ದರೆ ನೀವು ಹುಳಿ ನೀರು ಕೂಡ ಹಾಕ್ಬೋದು, ಆದರೆ ಲಿಂಬೆಹಣ್ಣು ಹಾಕಿದರೆ ಇದರ ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ 1.5 ನಾನು ಲಿಂಬೆಹಣ್ಣನ್ನು ಹಾಕಿದ್ದೀನಿ. ಸಣ್ಣದಿರೋದ್ರಿಂದ ನಾನು 1.5 ಯೂಸ್ ಮಾಡಿದ್ದೀನಿ. ಆಮೇಲೆ ದೊಡ್ಡ ಲಿಂಬೆಹಣ್ಣಾದರೆ 1 ಹಾಕಿದರೆ ನೀವು ಸಾಕು.
ಓಕೆ ಇವಾಗ ಲಿಂಬೆ ರಸ ಹಾಕಿ ಇದನ್ನು ಮಿಕ್ಸ್ ಮಾಡಿ ಗಮ ಗಮ ಅಂತ ಸ್ಮೆಲ್ ಬರ್ತಾ ಉಂಟು ಪರ್ಫೆಕ್ಟ್ ಆಗಿದೆ ಇದು ಮಸಾಲ ಕರೆಕ್ಟಾಗಿ ಬೆಂದಿದೆ ಫ್ರೈ ಆಗಿದೆ ಚಿಕನ್ ಕೂಡ ಬಾಯ್ಲ್ ಆಗಿದೆ ಇನ್ನೇನು ಬೇಕಲ್ವಾ ನೋಡಿ ಇದಕ್ಕೆ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಅದು ಇದು ಏನು ಹಾಕಬೇಕಂತ ಇಲ್ಲ ನಾವು ಇದಕ್ಕಿಂತ ನಿಮಗೆ ಡ್ರೈ ಬೇಕಾದರೆ ಸ್ವಲ್ಪ ಹೊತ್ತು ನೀವು ಇಡ್ಬೋದು ಇದಕ್ಕಿಂತ ಡ್ರೈ ಆಗುತ್ತೆ ಅಥವಾ ಈ ರೀತಿ ನಿಮಗೆ ಗ್ರೇವಿ ಗ್ರೇವಿ ಅಂತ ಬೇಕಿದ್ರೆ ಗ್ಯಾಸನ್ನು ಆಫ್ ಮಾಡಿ ಇವಾಗ ಇದನ್ನು ರೊಟ್ಟಿಯೊಂದಿಗೆ ಚಪಾತಿಯೊಂದಿಗೆ ಅನ್ನದೊಂದಿಗೆ ಯಾವುದರೊಂದಿಗೆ ಕೂಡ ನೀವು ತಿನ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಯ್ತಂತಾದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ ಹಾಗೂ ಇದು ಹೇಗಾಗಿತ್ತಂತ ಹೇಳಿ ನನಗೆ ಕಮೆಂಟಲ್ಲಿ ಮಾತ್ರ ಹೇಳಲು ಮರೀಬೇಡಿ ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಟೇಕ್ ಕೇರ್ ಬಾಯ್ ಬಾಯ್